ಪ್ರಪಂಚದ ಯಾವುದೇ ಪುಸ್ತಕದಲ್ಲಿರದ ಶಿವನ ಗುಪ್ತ ವಿಚಾರವನ್ನು ಬಿಚ್ಚಿಟ್ಟುಕೊಟ್ಟ ಅಹೋರಾತ್ರ ಎಂದರೆ ಅರಿತ ವಿಚಾರವೆಂದರೆ ಶಿವ ಅದು ಎಟ್ಟ ಹೆಸರಲ್ಲ ಅದು ಹುಟ್ಟ ಹೆಸರು ಅದು ಬಂದ ಹೆಸರು ಈ ಶುದ್ಧ ಶೂನ್ಯ ಕತ್ತಲೆ ಖಾಲಿ ಜಗತ್ತು ಅದನ್ನು ನಿರ್ಗುಣ ನಿರಾಕಾರ ನಿಷ್ಕಲ ಪರಬ್ರಹ್ಮ ಎಂದು ಕರೆದರು ಆ ಪರಬ್ರಹ್ಮನಿಗೆ ಸದ್ಗುಣನಾಗಬೇಕು ಸಾಕಾರನಾಗಬೇಕು ಸಕಲನಾಗಬೇಕು ಎಂಬ ಇಚ್ಛೆ ಬಂದಾಗ ಮೊದಲು ಉದ್ಭವವಾಗಿದ್ದೆ ನಾದ ಶಬ್ದ ಈ ನಾದ ಶಬ್ದದಿಂದ ಶಿವನ ಹುಟ್ಟಿಗೆ ಕಾರಣವಾಯಿತು ಶಿವನ ವಾ ಶಬ್ದವು ನಾದವನ್ನು ಪ್ರತಿನಿಧಿಸುತ್ತದೆ ಈ ವಾ ಶಬ್ದವನ್ನು ರೀಂಕಾರ ಎಂದು ಬೀಜಾಕ್ಷರದಲ್ಲಿ ಕರೆದರು ಈ ಶಬ್ದದ ನಂತರ ಹುಟ್ಟಿ ಬಂದ ೇ ಪ್ರಕೃತಿ ಮತ್ತು ಪುರುಷ ಪ್ರಕೃತಿ ಮತ್ತು ಪುರುಷ ಬಂದಾಗ ವಾಯುವಿನ ಉದ್ಭವವಾಯಿತು ವಾಯುವಿಗೆ ಬಂದ ಬೀಜಾಕ್ಷರವೇ ಯಕಾರ ಅದನ್ನು ಶ್ರೀಮೆಂದು ಬೀಜಾಕ್ಷರದಲ್ಲಿ ಕರೆದರು ಈ ಎರಡು ಮೂರಾದದ್ದೇ ತ್ರಿಗುಣಗಳು ನಾದದಿಂದ ಬಿಂದು ಬಂದಿದ್ದು ಬಿಂದುವಿನಿಂದ ಕಲಾ ಬಂದಿದ್ದು ನಾದದಿಂದ ಬಿಂದು ಬಂದಿದ್ದು ಬಿಂದುವಿನಿಂದ ಕಲಾ ಬಂದಿದ್ದು ಈ ಮೂರು ಈ ಮೂರರ ಜೊತೆ ಹುಟ್ಟಿ ಬಂದ ಪಂಚಭೂತವೇ ಅಗ್ನಿ ಮೂರನೇ ಪಂಚಭೂತದ ಉಗಮವಾಯಿತು ಆ ಅಗ್ನಿಯನ್ನು ನಾ ಎಂದು ಕರೆದರು ಆ ನಾ ಬೀಜಾಕ್ಷರವನ್ನು ಐಮೆಂದು ಎಂದು ಕರೆದರು ಒಟ್ಟಾಗಿ ವ ಯ ನಾ ಬಂದಿತು ಒಟ್ಟಾಗಿ ವ ಯ ನಾ ಬಂದಿತು ನಾದ ಬಿಂದು ಕಲಾ ಆದ ನಂತರ ಹುಟ್ಟಿ ಬಂದದ್ದೇ ಚತುರ್ವೇದಗಳು ನಾದ ಬಿಂದು ಕಲಾ ಆದ ನಂತರ ಹುಟ್ಟಿ ಬಂದದ್ದೇ ಚತುರ್ವೇದಗಳು ನಂತರ ಹುಟ್ಟಿ ಬಂದ ಪಂಚಭೂತವೇ ಜಲವಾಯಿತು ಆ ಜಲಕ್ಕೆ ಮಕಾರ ಸೇರಿತು ಆ ಜಲಕ್ಕೆ ಕ್ಲೀಮ್ ಎಂದು ಕರೆದರು ಆ ಜಲಕ್ಕೆ ಕ್ಲೀಮ್ ಎಂದು ಕರೆದರು ಹೀಗೆ ಹುಟ್ಟಿ ಬಂದ ನಾಲ್ಕರಿಂದ ಚತುರ್ಮುಖ ಬ್ರಹ್ಮನ ಅಧಿಪತ್ಯಕ್ಕೆ ಸಿಕ್ಕಿದ ನಾಲ್ಕು ವೇದಗಳು ಮುಂದಿನ ಅಧಿಕಾರಕ್ಕೆ ಬಂದವನೇ ಪಂಚಮುಖ ಶಿವ ಆ ಶಿವನೇ ಈ ಶಿವ ಇಂದು ಪಂಚಮುಖಾಧಿಪತಿಯಾಗಿ ಆದನು ಆ ಪಂಚ ಪೃಥ್ವಿ ಪೃಥ್ವಿ ಎಂದರೆ ಗ್ರಹದಲ್ಲಿರುವ ಒಂದು ಅಂಶ ಆ ಪೃಥ್ವಿ ಎಂದರೆ ಗ್ರಹದಲ್ಲಿರುವ ಒಂದು ಅಂಶ ಆ ಪೃಥ್ವಿಯಿಂದ ಪರಿಪೂರ್ಣವಾಗಿ ಪಂಚಭೂತಗಳಾದವು ಆ ಪೃಥ್ವಿಯನ್ನು ಶಿ ಎಂದು ಕರೆದರು ಆ ಶಿಯನ್ನು ಸೌಮ್ಯ ಎಂದು ಕರೆದರು ಸೌಮ್ಯಂದರೆ ಸೌಂದರ್ಯ ಸೌಗಂಧ ಹೀಗೆ ಪೃಥ್ವಿಯಿಂದ ಆಕಾಶದವರೆಗೂ ಆವರಿಸಿದ ಶಿವನನ್ನು ಶುಭ ಎಂದು ಕರೆದರು ಪೃಥ್ವಿಯ ಶಿ ಆಕಾಶದ ವ ಶಿವ ಎಂದು ಕರೆದರು ಇಂತಹ ಯ ವ ನ ಮ ನಾಲ್ಕು ಅಕ್ಷರಗಳನ್ನು ಶಿವ ನಮ ಎಂದು ಕರೆದರು ಹಿಂದಿನ ಶಿವನ ಯಾವುದೇ ಹೆಸರುಗಳು ಇಟ್ಟಿದ್ದಲ್ಲ ಹುಟ್ಟಿದ್ದು ಈ ಶಿವನ ಹುಟ್ಟಿನಿಂದ ದೇವತೆಗಳ ಕಾರ್ಯ ಪರಿಪೂರ್ಣತೆಗೊಂಡಿತು ಈ ಹುಟ್ಟು ಹುಟ್ಟಲ್ಲ ಹುಟ್ಟಿಲ್ಲದ ಶಿವನವನು ಅಂತ್ಯವಿಲ್ಲದ ಶಿವನವನು ನಾಶವಿಲ್ಲದ ಶಿವನವನು ನಾಶಕ್ಕೆ ಕಾರಣನಾದ ಶಿವನವನು ಲಿಂಗದಲ್ಲಿ ಎಲ್ಲವೂ ಲೀನವಾಗುವುದರಿಂದ ಅದನ್ನು ಲಿಂಗ ಎಂದು ಕರೆದರು ಯಾವುದರಲ್ಲಿ ಯಾವುದು ಲೀನ ುತ್ತದೆ ಯಾವುದರಲ್ಲಿ ಯಾವುದು ಲಯವಾಗುತ್ತದೆ ಯಾವುದರಲ್ಲಿ ಯಾವುದು ಇಲ್ಲವಾಗುತ್ತದೆ ಅದೇ ಶಿವ ಎಂದು ಕರೆದರು ಪ್ರತಿಯೊಂದಕ್ಕೂ ಅಂತ್ಯ ಬೇಕಾಗಿತ್ತು ಆ ಅಂತ್ಯಕ್ಕೆ ಪರಿಪೂರ್ಣತೆ ಕೊಟ್ಟವನೇ ನಮ್ಮ ಶಂಕರ ಆ ಶಂಕರನೇ ಪಂಚಭೂತಗಳ ಭೂತನಾಥ ಭೂತ ಎಂದರೆ ಕೆಟ್ಟ ಶಬ್ದವಲ್ಲ ಯಾವ ಶರೀರದಲ್ಲಿ ಆತ್ಮವಿರುತ್ತದೆಯೋ ಅದನ್ನು ಭೂತ ಎಂದು ಕರೆದರು ಅನೇಕ ಉದ್ಭವ ಲಿಂಗಗಳನ್ನು ಶಿವಲಿಂಗ ಎಂದು ಕರೆದರು ಶಿವನ ಲಿಂಗವನ್ನು ಎಲ್ಲರೂ ಒಂದೇ ರೀತಿ ಪರಿಕಲ್ಪನೆ ಮಾಡುವರು ಸ್ವಯಂ ಪ್ರತಿಷ್ಠೆ ಇಲ್ಲದ ದೇವ ಶಿವ ಆದಿ ಭಿಕ್ಷು ಶಿವ ನಾನತ್ವವನ್ನು ಕೊಂದವನು ಶಿವ ತಾನು ತನ್ನಿಂದ ಎನ್ನುವ ಭಾವನೆಯನ್ನು ಕೊಂದವನು ಶಿವ ಕರ್ತವ್ಯಮೇವ ಕರ್ತವ್ಯಂ ಶಿವ ಭೂಮಿಯ ಸೃಷ್ಟಿ ಲಯ ಸ್ಥಿತಿಯನ್ನು ಮೇಲ್ವಿಚಾರಕ್ಕೆ ತೆಗೆದುಕೊಂಡವನು ಶಿವ ಹೀಗೆಂದು ಶಿವನಿಗೆ ಯಾರೂ ಇಲ್ಲ ಎಂದಲ್ಲ ಬ್ರಹ್ಮ ವಿಷ್ಣುವಿನ ಕಾವಲಿದೆ ಅವರಿಬ್ಬರ ಮೂಲ ಶಕ್ತಿಯಿಂದ ಭೂಮಿಯ ಜವಾಬ್ದಾರಿಯನ್ನು ತೆಗೆದುಕೊಂಡವನು ಶಿವ ಸೌರ ಮಂಡಲ ಸೃಷ್ಟಿ ಕರ್ತವ್ಯ ಶಿವ ಗಂಧರ್ವರನ್ನು ಕರೆತಂದು ಶಿವಗಣಗಳನ್ನಾಗಿ ಮಾಡಿಕೊಂಡು ಭೂಮಿಯನ್ನು ಸೃಷ್ಟಿಸಿದ ಶಿವ ಅವನೇ ನಮ್ಮ ಶಿವ ಶಾಂಬ ಜಯ ನಮ ಶಿವ ಪಾರ್ವತಿ ಹರ ಹರ ಮಹದೇ ಎಂತಹ ಎಂತಹ ಕಲಾವಿದರು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಅಡಗಿದ್ದಾರೆ ಅಂತ ಅನೇಕ ಸಲ ಹೇಳ್ತಿದ್ದ ಅಹೋರಾತ್ರ ನೋಡ್ರೋ ಎಂತ ಎಂತಹ ಕಲಾವಿದರು ಚಿಕ್ಕ ಹುಡುಗರು ಇವರು ವಯಸ್ಸಲ್ಲಿ ಅಹೋರಾತ್ರ ಗೋಲಿ ಕೂಡ ಆಡ್ತಾ ಇರಲಿಲ್ಲ ಎಂತ ಅದ್ಭುತ ಎಂತ ಅದ್ಭುತ ಅಹೋರಾತ್ರ ಜೀವನ ಪರ್ಯಂತ ಕಲಿತ ವಿಚಾರವನ್ನು ದೂರದರ್ಶನದಲ್ಲಿ ಅಂದು ನೆನಪು ಮಾಡಿಕೊಂಡು ನೆನಪು ಮಾಡಿಕೊಂಡು ತೊದಲಿಕೊಂಡು ಹೇಳಿದ್ದನ್ನು ನಿರರ್ಗಳವಾಗಿ ಒಂದೇ ಸಲಕ್ಕೆ ಹೇಳ್ಕೊಂಡು ಹೋಗ್ತಾನೆ ಅಂದರೆ ಇವನ ಗ್ರಾಹಿತ್ವ ಏಕಸಂತ ಗ್ರಾಹಿತ್ವ ಅಂತಾರಲ್ಲ ಅವನು ಗ್ರಹಿಸುವ ಶಕ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಅದನ್ನು ಹೇಳುವ ತಾಕತ್ತು ನೋಡಿ ಎಷ್ಟು ಚೆನ್ನಾಗಿದೆ ಬಾ 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 ಇನ್ನು ಎಂಥರೋ ಮಹಾನುಭಾವಲು ಇನ್ನೂ ಎಷ್ಟೋ ಮಹಾನುಭಾವರು ಎಲ್ಲೆಲ್ಲಿ ಅಡಗಿದ್ದಾರೋ ಆ ಮುಖ ಪುಸ್ತಕ ಫೇಸ್ಬುಕ್ಗೆ ಸತ್ಯವಾಗಲೂ ಸಿರಸ ಮನಸ್ಸ ವಂದಿಸುತ್ತಿದ್ದೇನೆ ಪ್ರತಿಯೊಬ್ಬರಲ್ಲೂ ಒಂದು ಕಲೆ ಕೊಟ್ಟು ಕಳಿಸಿದ್ದಾರೆ ದೇವರು ಬಳಸ್ಕೊಳ್ಳಿ ನೀವೆಲ್ಲ ಧನ್ಯವಾದ ಅಹೋರಾತ್ರ